ಅಪ್ನೇ ಸ್ನೇಹಿತರೇ ಎಲ್ಲರಿಗೂ ಗೋಲ್ಬೋರ್ಡ್ ಅಕಾಡೆಮಿಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ಬಹಳ ಪ್ರಮುಖವಾಗಿ ಸೊ ಜಿ ಪಿ ಎಸ್ ಟಿ ಆರ್ 1:1 ಸೆಲೆಕ್ಷನ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ, ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ, ಸೊ ಮಂಗಳವಾರ ಅಥವಾ ಬುಧವಾರ ಲಿಸ್ಟ್ ಬರುತ್ತೆ ಎಂಬುದರ ಬಗ್ಗೆ ಆಲ್ರೆಡಿ ತಮಗೆ ಮಾಹಿತಿಯನ್ನು ನೀಡಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮಾಹಿತಿಗಳು ಹೊರಬೀಳ್ತಾ ಇದ್ದಾವೆ. ಸೊ ಅದರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಕೂಡ ತಮಗೆ ಯೂಸ್ಫುಲ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ವಿಡಿಯೋನ ಲೈಕ್ ಮಾಡಿ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ. ಅದರ ಜೊತೆಗೆ ಯಾರೆಲ್ಲ ಸ್ನೇಹಿತರು ಇನ್ನೂ ಕೂಡ ನಮ್ಮ ಒಂದು ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ನೋಟಿಫಿಕೇಷನನ್ನು ಆನ್ ಮಾಡ್ಕೊರಿ. ಸೊ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಎಜುಕೇಷನಲ್ಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಳು ದೊರಕುತ್ತವೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಸೊ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಓಕೆ ಸ್ನೇಹಿತರೆ, ಸೊ ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಸೊ ಆಸ್ಪಿರೆಂಟ್ಗಳು ಕಾಲ್ ಮಾಡಿ ಕೇಳಿದಾಗ ಸೊ ನಾಳೆ ಲಿಸ್ಟ್ ಪ್ರಕಟಣೆಯಾಗುತ್ತೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಸೊ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಆಡಿಯೋ ಕ್ಲಿಪ್ ಇದೆ, ಸೊ ಆಡಿಯೋ ಕ್ಲಿಪ್ ಅನ್ನು ಕೂಡ ತಾವು ಕೇಳಿ. ಹಲೋ ಸರ್, ಅಲ್ಲಿ ಹಬ್ಬಳ ಅಂತ ಜಿ ಪಿ ಎಸ್ ಟಿ ಆರ್ 1:1 ಯಾವಾಗ ಬರ್ಬೋದು ಸರ್? ನಾಳೆ ಬರ್ಬೋದು. ನಾಳೆ ನಾಳೆ ಸಾಯಂಕಾಲದವರೆಗೆ? ಇವತ್ತು ಸಂಜೆ ಇರಕ್ಕೆ, ನಾಳೆ ಬೆಳಿಗ್ಗೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಓಕೆ, ಕೇಳಿದ್ರಲ್ಲ ಸ್ನೇಹಿತರೆ, ಸೊ ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಸೊ ಇವತ್ತು ಸಾಯಂಕಾಲ ಅಥವಾ ನಾಳೆ ಸೊ ಲಿಸ್ಟ್ ಬರುತ್ತೆ ಎಂಬುದರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಧಿಕೃತವಾಗಿ ಶಿಕ್ಷಣ ಸಚಿವರಾದಂತಹ ಬಿ ಸಿ ನಾಗೇಶ್ವರ ಅವರು ತಮ್ಮ ಒಂದು ಟ್ವಿಟರ್ ಖಾತೆಯಲ್ಲಿ ಸೊ ಅದರ ಬಗ್ಗೆ ಸೊ ಉಲ್ಲೇಖವನ್ನು ಮಾಡ್ತಾರೆ. ಸೊ ಅದನ್ನು ಕೂಡ ಕಾದು ನೋಡಬೇಕಾಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನಾರು ಟ್ವೀಟ್ಗಳು ಬಂದ್ರೂ ಕೂಡ ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇರ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಇರೋದು. ಸೊ ಈ ಒಂದು ಇನ್ಫಾರ್ಮೇಷನ್ ತಮಗೆ ಯೂಸ್ಫುಲ್ ಅನಿಸಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅದರ ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.